ವೆಲ್ಕಮ್ ಬ್ಯಾಕ್. ಶಾಲೆ ಓಪನ್ ಮಾಡಬೇಕಾ ಬೇಡವಾ ಈ ಬಗ್ಗೆ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ, ಪೋಷಕರು ಏನು ಹೇಳ್ತಾರೆ ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆನ ಕಂಟಿನ್ಯೂ ಮಾಡೋಣ. ಮತ್ತೆ ನಿಮ್ಮ ಗಮನಕ್ಕೆ ವೀಕ್ಷಕರೇ, ಈ ಶಾಲೆ ಓಪನ್ ಮಾಡಬೇಕಾ ಬೇಡವಾ, ಸರ್ಕಾರಕ್ಕೆ ನಿಮ್ಮ ಸಲಹೆ ಏನು, ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ನೀವು ನಮಗೆ ಕರೆ ಮಾಡಬಹುದು, ಶಿಕ್ಷಣ ತಜ್ಞರು ಉತ್ತರವನ್ನು ಕೊಡ್ತಾರೆ. ಈಗ ಪೂರ್ಣಿಮಾ ಅವರೇ, ಈಗ ಆಸ್ ಎ ಪೇರೆಂಟ್ ಆಗಿ ಈ ಆತಂಕದ ಬಗ್ಗೆ ನಾನು ಆಗ್ಲೇ ನಿಮ್ಮ ಹತ್ರ ಹೇಳ್ತಾ ಇದ್ದೆ. ನೋಡಿ, ನಿಮಗೆ ನೀವಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಮನೆಯಲ್ಲಿ ಇರೋದು, ನಮಗೆ ಆತಂಕ ಇದೆ, ಬಟ್ ಸ್ಕೂಲ್ ಓಪನ್ ಮಾಡ್ಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಂತ. ಮನೆಲೇ ಮಕ್ಕಳು ಮಾತು ಕೇಳಲ್ಲ, ಈ ತರ ಬುದ್ಧಿ ಹೇಳಿ ಕಳಿಸಿದ್ರು, ಶಾಲೆಯಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರಬಹುದು ಅಥವಾ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ಬೆರಿದೇ ಇರೋದು, ಇಂತದೆಲ್ಲ ಸಾಧ್ಯ ಆಗುತ್ತೆ ಅಂತೀರಾ ತೀರಾ ಸಣ್ಣ ಸಣ್ಣ ಮಕ್ಕಳಲ್ಲಿ? ಮೇಡಂ, ಇವಾಗ ನಾವು ಇದು ಡಾಕ್ಟರ್ ಸುಪ್ರೀತ್ ಅವರಿಗೂನು ನನ್ನ ರಿಕ್ವೆಸ್ಟ್, ಇವಾಗ ನಾವು ಪ್ಯಾಂಡಮಿಕ್ ನ ಎಂಟರ್ ಆಗಿ ಆಲ್ಮೋಸ್ಟ್ 1.5 ವರ್ಷ ಆಗೋಯ್ತು. ಮೊದಲು 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಮಕ್ಕಳಿಗೆ ಬಿಡಿ, ನಮಗೇನೆ ಕಷ್ಟ ಇತ್ತು, ಮಾಸ್ಕ್ ಹಾಕೊಳ್ಳೋದು, ಮಾಸ್ಕ್ ಹಾಕೊಂಡು ಹೊರಗಡೆಗೆ ಹೋಗೋದು, ಸೋಶಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದು ಎಲ್ಲ. ಹೋದ ವರ್ಷ ನೀವು ಈ ಟೈಮಿಗೆ ನನ್ನ ಹತ್ರ ಈ ಪ್ರಶ್ನೆ ಕೇಳಿದ್ರೆ, ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ತೀರಾ ಅಂತ ಕೇಳಿದ್ರೆ ನಾನು ಇಲ್ಲ ಅಂತಲೇ ಹೇಳ್ತಿದ್ದೆ. ಆದ್ರೆ ಈ 1.5 ವರ್ಷದಲ್ಲಿ ನಾವು ಸಾಕಷ್ಟು ಕಲ್ತಿದ್ದೀವಿ, ಆಯ್ತಾ? ಕೋವಿಡ್ ನ ಹೇಗೆ ದೂರ ಇಡೋದು ಅಂತ ನಮಗೂನು ಗೊತ್ತು. 3.5 ವರ್ಷದ ಮಗು ಈಗ 40 ನಿಮಿಷ 45 ನಿಮಿಷ ಮಾಸ್ಕ್ ಹಾಕೊಂಡು ಹೊರಗಡೆ ಒಂಚೂರು ಸೈಕ್ಲಿಂಗ್ ಮಾಡ್ಕೊಂಡು ಬರೋದು ಹೆಂಗೆ, ಸ್ಕೂಟರ್ ತಗೊಂಡ್ ಬರೋದು ಹೆಂಗೆ, ಒಂಚೂರು ಫ್ರೆಶ್ ಏರ್ ಹೋಗಿ ಬರೋದು ಹೆಂಗೆ ಅನ್ನೋದನ್ನ ಕಲ್ತಿದೆ. ಯಾಕೆಂದ್ರೆ ನಮ್ಗೆ ಇಷ್ಟು ಟೈಮ್ ಸಿಕ್ಕಿದೆ ಇವಾಗ. ಹಾಗಾಗಿ ಇದು ಪೋಷಕರು ಪಾಲಕರು ಮಕ್ಕಳಿಗೆ ಕಲಿಸಿ ಇದು ನೆಸೆಸರಿ, ನಾವು ಹೊರಗಡೆ ಹೋಗ್ಬೇಕು, ಡೇ ಟು ಡೇ ಲೈಫ್ ನ ನಾವು ಲೀಡ್ ಮಾಡ್ಬೇಕು, ನಾವು ನಾರ್ಮಲ್ ಸಿಗೆ ವಾಪಸ್ ಹೋಗ್ಬೇಕು ಅಂತ ಅಂದ್ರೆ ನಾವ್ ಇದ್ರನ್ನ ಮಾಡ್ಬೇಕು, ಇದು ನೆಸೆಸರಿ ಅಂತ ಕಲಿಸಿದ್ರೆ ಆಫ್ಟರ್ ಅ ಸರ್ಟನ್ ಏಜ್ ಗ್ರೂಪ್, 3.5, 4, 5, 10, 12 ವರ್ಷದವರೆಗೂನು ಇದು ಈ ಕೆಲಸವನ್ನ ಮಾಡೋದು ಯಾವ ದೊಡ್ಡ ವಿಷಯನೂ ಅಲ್ಲ. ಪೇರೆಂಟ್ಸ್ ಒಂದ್ 8 ದಿವಸ, 10 ದಿವಸ, 15 ದಿವಸ ಟೈಮ್ ಸ್ಪೆಂಡ್ ಮಾಡ್ಬೇಕಷ್ಟೇ. ಹುಟ್ಟು ಕೈ ತೊಳ್ಕೊಳ್ಳೇಬೇಕು, ಮಾಸ್ಕ್ ಹಾಕೊ ಅಂದ್ರೆ ಹೊರಗಡೆ ಹೋಗೋಣ ಸೈಕ್ಲಿಂಗ್ ಗೆ, ಮಾಸ್ಕ್ ಹಾಕೊಂಡು ಸ್ಕೂಲಲ್ಲಿ ಕೂತ್ಕೊಳ್ತೀಯಾ ಅಂದ್ರೆ ನೀನು ನಿನ್ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ಬಹುದು, ನಿನ್ ಫೇವ್ರೇಟ್ ಟೀಚರ್ ಹತ್ರ ಮಾತಾಡ್ಬಹುದು. ಆ ತರ ನಾವು ಟ್ರೈನಿಂಗ್ ಮಾಡ್ತಾ ಹೋದ್ರೆ ಇದು ಯಾವ ದೊಡ್ಡ ವಿಷಯನೂ ಅಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾವು ಆ ಟ್ರೈನಿಂಗ್ ನಲ್ಲಿ ಸಕ್ಸಸ್ ಆಗಿದ್ದೀವಿ. ಅದನ್ನ ಸಕ್ಸಸ್ ಸ್ಟೋರೀಸ್ ನ ನೋಡ್ಬಿಟ್ಟು ಆ ಎವಿಡೆನ್ಸ್ ಮೇಲೆ ನಾನು ಹೇಳ್ತಿರೋದು. ಸೊ ಇದು ಪೋಷಕರದ್ದು ಪಾಲಕರದ್ದು ಕೈಯಲ್ಲಿದೆ ಮಕ್ಕಳನ್ನ ಟ್ರೈನ್ ಮಾಡೋದು. ಸೊ ನಾವು ಅದ್ರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ. ಆ ನಿಟ್ಟಿನಲ್ಲಿ ನಾವು ಯೋಚಿಸ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತೀನಿ ನಾನು. ಫೈನ್, ಇಲ್ಲಿ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ಬೇಕಾಗತ್ತೆ ನಿಮ್ ಹತ್ರ. ನಾನು ಅದ್ರ ಬಗ್ಗೆ ಚರ್ಚೆನ ಮಾಡ್ತೀನಿ. ವಿಸ್ಮಯ ಅಂತ ಒಬ್ರು ಕಾಲರ್ ಆಡಿದ್ದಾರೆ, ಮಾತನಾಡಿಸ್ಬಿಡೋಣ. ವಿಸ್ಮಯ ಅವರೇ ನಮಸ್ತೆ. ಏನಾದ್ರೂ ಪ್ರಶ್ನೆನ ಅಥವಾ ಸಲಹೆ ಕೊಡೋದಿದೆಯಾ? ಪ್ರಶ್ನೆ ಉಂಟು ಮೇಡಮ್. ಕೇಳಿ. ಸ್ಟೂಡೆಂಟಾ ನೀವು? ಹೌದು ಮೇಡಮ್. ಎಷ್ಟನೇ ಕ್ಲಾಸ್ ಓದೋದು? ಈಗ ಫಸ್ಟ್ ಯು ಪ್ರಮೋಟ್ ಆಗಿದ್ದೇನೆ, ಫಸ್ಟ್ ಯು ಇಂದ. ಓಕೆ, ಏನ್ ಕ್ವೆಶ್ಚನ್ ಇದೆ ಕೇಳಿ. ಅದು ನಮಗೆ ನೀಟ್ ಕೋಚಿಂಗ್ ಬಗ್ಗೆ ಕ್ವೆಶ್ಚನ್ ಉಂಟು ಮೇಡಮ್. ಹಾ ಕೇಳಿ. ಅದೇನಂದ್ರೆ ಈಗ ನಮಗೆ ಫಸ್ಟ್ ಪಿ ಯುದು ಪೋರ್ಷನ್ಸ್ ನೆಲ್ಲ ಆನ್ಲೈನ್ ಅಲ್ಲಿ ಮಾಡ್ತಾ ಪ್ರಾಪರ್ ಆಗಿಲ್ಲ ಅಂತ ಪೋರ್ಷನ್ ರಿಡಕ್ಷನ್ ಮಾಡ್ಬಿಟ್ಟು ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿದಾರೆ ಈಗ. ಹೌದು. ಆದ್ರೆ ನೀಟ್ ಗೇನ್ ಮೇಡಮ್, ನಮ್ಗೆ ಈಗ ನೀಟ್ ಕೋಚಿಂಗ್ ಕೂಡ ಆನ್ಲೈನ್ ಅಲ್ಲಿ ನಡೀತಾ ಉಂಟು. ಆದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಪೋರ್ಷನ್ ರಿಡಕ್ಷನ್ ಮಾಡಿಲ್ಲ ನೀಟ್ ಇನ್ ಕಡೆ. ಫೈನ್. ಡಾಕ್ಟರ್ ಸುಪ್ರೀತ್ ಅವರು ಪ್ಲೀಸ್ ಈ ಕಾಲ್ ತೊಳಿ ಸರ್. ನಮಸ್ಕಾರ. ನಮಸ್ತೆ ಸರ್. ಎಸ್, ನಿನಗೆ ನೀಟ್ ಬಗ್ಗೆ ಆ ಪೋರ್ಷನ್ಸ್ ಅನ್ನು ರೆಡ್ಯೂಸ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಆತಂಕ ಇದೆ. ನೀಟ್ ಏನಾಗುತ್ತೆ, ಇಟ್ ಇಸ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇಲ್ಲಿ ಪೋರ್ಷನ್ಸ್ ಅನ್ನ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಪಠ್ಯಕ್ರಮ ಇರಬಹುದು, ಕೇಂದ್ರ ಸರ್ಕಾರದ ಪಠ್ಯಕ್ರಮ ಇರಬಹುದು, ಆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಏನು ಪಾಸಿಂಗ್ ಎಕ್ಸಾಮಿನೇಷನ್ ಇದೆ ಅದಕ್ಕೆ ಮಾತ್ರ ಪೋರ್ಷನ್ಸ್ ಅನ್ನ ರೆಡ್ಯೂಸ್ ಮಾಡಿದ್ದೆ ಹೊರತು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗೆ ಯಾವ ಪೋರ್ಷನ್ಸ್ ಅನ್ನು ರೆಡ್ಯೂಸ್ ಖಂಡಿತ ಬಹುಶಃ ಈಗಲ್ಲ, ಮೊದಲಿಂದನೂ ಕೂಡ ಅದನ್ನ ಮಾಡ್ಕೊಂಡು ಬಂದಿಲ್ಲ. ಆದ್ರೆ ನೀಟ್ ಕೋಚಿಂಗ್ ಈಗ ಏನು ಆನ್ಲೈನ್ ಎಕ್ಸಾಮಿನೇಷನ್ ಅಥವಾ ಆನ್ಲೈನ್ ಪಾಠ ಪ್ರವಚನ ಏನಿದೆ, ಇದೊಂದು ಪರ್ಯಾಯ ವ್ಯವಸ್ಥೆ. ಬಹುಶಃ ಎಲ್ಲ ನಾರ್ಮಲ್ಸಿಗೆ ಬರೋದೇ ಆದ್ರೆ ಅಷ್ಟೊಳಗಡೆ ಒಂದು ಕ್ರ್ಯಾಶ್ ಕೋರ್ಸಸ್ ಎಲ್ಲವೂ ಕೂಡ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಅಥವಾ ನಿಮ್ಮ ಉಪನ್ಯಾಸಕರ ಮುಖಾಂತರ ನಡೆಯುತ್ತೆ. ಬಟ್ ಪೋರ್ಷನ್ಸ್ ಅಂತೂ ನೀಟ್ ಎಕ್ಸಾಮಿನೇಷನ್ ಗೆ ಖಂಡಿತ ರೆಡ್ಯೂಸ್ ಆಗೋದಿಲ್ಲ. ಅಕಸ್ಮಾತ್ ಏನಾದ್ರು ಆಗೋದೇ ಆದ್ರೆ ನೋಡೋಣ, ಅದೊಂದು ಪ್ರಪೋಸಲ್ ಎಲ್ಲ ಸರ್ಕಾರದ ಉನ್ನತ ಮಟ್ಟದ ಶಿಕ್ಷಣ ತಜ್ಞರು ಕೂಡ ಕೊಟ್ಟಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಅದನ್ನು ಪರಿಗಣಿಸ್ತಾರೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಪೋರ್ಷನ್ಸ್ ಅನ್ನು ಕೂಡ ಓದ್ಕೊಂಡ್ರೆ ಬಹಳ ಒಳ್ಳೇದು. ಯಾಕಂದ್ರೆ ನೀಟ್ ಎಕ್ಸಾಮಿನೇಷನ್ ಬರೆಯುವಂತವ್ರು ಈ ಸಮಾಜದಲ್ಲಿ ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳಾಗ್ತಕ್ಕಂಥವ್ರು, ಅದರಲ್ಲೂ ವೈದ್ಯರಾಗುವಂತವ್ರು. ಸೊ ಹಾಗಾಗಿ ಹೆಚ್ಚಿನ ಒತ್ತನ್ನ ಓದ್ಲಿಕ್ಕೆ ಕೊಡಬೇಕಾಗಿರೋದ್ರಿಂದ
ನೀಟ್ ಪೋರ್ಷನ್ಸ್ ಅಲ್ಲಿ ಯಾವುದೇ ರೀತಿಯಾದಂತ ರಿಡಕ್ಷನ್ ಇರೋಲ್ಲ ಅಂತ ನನ್ನ ಭಾವನೆ ಅಮ್ಮ ಫೈನ್ ಧನರಾಜ್ ಅಂತ ಮತ್ತೊಬ್ಬರು ಕಾಲರ್ ಹೇಳಿ ಇದ್ದಾರೆ ಧನರಾಜ್ ಅವರೇ ನಮಸ್ತೆ ಮಕ್ಕಳಿಗೆ ನೀವು ಸಮಾವೇಶದಲ್ಲಿ ಒಂದು ರೀತಿಯಲ್ಲಿ ಕ್ಲಾಸಸ್ ಮಾಡಿ ಅಂತ ಸಮಾವೇಶ ಅಂದ್ರೆ ಇವತ್ತು ಬಂದಿರೋ ನಾಳೆ ಬರೋಗಿಲ್ಲ ಆತರ ಕ್ಲಾಸಸ್ ಮಾಡಿ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅದೇ ಸಲಹೆ ಏನ ಅಂದ್ರೆ ಶಿಫಾರಸನ್ನೇ ಈಗ ತಜ್ಞರು ಕೊಟ್ಟಿರೋದು ತಜ್ಞರು ಕೊಟ್ಟರು ನಾವು ಒಂದು ಶಿಫಾರಸು ಮಾಡಿದ್ವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಆಯ್ತಲ್ಲ ಸಮಾವೇಶದಲ್ಲಿ ಮಾಡಿ ಅವಾಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ತೊಂದರೆ ಆಗೋದಿಲ್ಲ ಮಕ್ಕಳು 50 ಜನ ಹೋಗೋ ಜಾಗದಲ್ಲಿ 25 ಜನ ಹೋಗ್ತಾರೆ ಇವತ್ತು ಬಂದಿರೋರು ನಾಳೆ ಬೇಡ ನಾಳೆ ಬಂದಿರೋರು ನಾಡ ಬೇಡ ಆತರ ಮಾಡಿದಾಗ ಪೋರ್ಷನ್ಸ್ ಅನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡು ಕ್ಲಾಸಸ್ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಚೇತರಿಕೆ ಆದಂತ ಒಂದು ವಿದ್ಯಾಭ್ಯಾಸ ಕೊಟ್ಟಂಗೆ ಆಗುತ್ತೆ ಈಗಿನ ಆನ್ಲೈನ್ ಕ್ಲಾಸ್ ನಲ್ಲಿ ಅವರು ಬೆಳಗ್ಗೆ ಕೂತ್ಕೊಂಡ್ರೆ 5-6 ಅವರ್ಸ್ ಮೊಬೈಲ್ ನೇ ಇಟ್ಕೊಂಡೇ ಕೂತ್ಕೊಳ್ಬೇಕಾಗುತ್ತೆ ಆ ಮೊಬೈಲ್ ನ ನೋಡಿ ನೋಡಿ ಅವ್ರಿಗೆ ಏನಾಗಿದೆ ಅಂದ್ರೆ ಈಗ ರೆಗ್ಯುಲರ್ ಅವ್ರಿಗೆ ಒಂದು ಮೊಬೈಲ್ ಕೊಡ್ಬೇಕಾಗಿದೆ ನಾವು ಹೆಲ್ತ್ ಇಶ್ಯೂಸ್ ಬಗ್ಗೆನು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ಈ ಕಣ್ಣಿರಬಹುದು ಅಥವಾ ಕಿವಿ ಮೇಲೆ ಇನ್ ಫ್ಯೂಚರ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಇಂತದೆಲ್ಲ ಸಮಸ್ಯೆಗಳು ಖಂಡಿತ ಅವರು ಏನು ಮಾಡ್ತಾರೆ ಅಂದ್ರೆ ಅದನ್ನ ಬಿಟ್ಟು ಬೇರೆ ಅಭ್ಯಾಸಗಳು ಕಲ್ತ್ಕೊಳ್ತಾರೆ ಫ್ರೆಂಡ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ ವಾಟ್ಸಾಪ್ ಗಳನ್ನ ನೋಡ್ತಾರೆ ಆನ್ಲೈನ್ ಗಳಲ್ಲಿ ಏನೇನು ನೋಡ್ತಾರೆ ಸೊ ಈ ತರ ಒಂದು ಚಟುವಟಿಕೆಗಳು ಮಕ್ಕಳಲ್ಲಿ ನಡೆಯಲಿಕ್ಕೆ ಒಂದು ಇದಾಗ್ತಾ ಇದೆ ಹಾಗಾಗಿ ನಮ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಕ್ಲಾಸಸ್ ನ 50% ಮಾಡಿ ಸಮಾವೇಶದಲ್ಲಿ ಮಾಡಿ ಈ ತರ ತಜ್ಞರು ಕೊಟ್ಟಿರೋದು ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದಕ್ಕೆ ಪ್ರಕಾಶ್ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಪ್ರಕಾಶ್ ಅವರು ನಮಸ್ತೆ ಪ್ರಶ್ನೆ ಏನಿದೆ ಕೇಳಿ ಮೇಡಮ್ ಅವರು ನಮಸ್ಕಾರ ಈಗ ನಾವು ಪ್ರೈವೇಟ್ ಕಾಲೇಜಿಗೆ ಒಬ್ಬ ಮಗ ಓದ್ತಾನ್ರಿ ಮೇಡಮ್ ಅವರೇ ಓಕೆ ಆಮೇಲೆ ನಾವು ಬಂದು ಕಾರ್ಮಿಕರು ಮೇಡಮ್ ಅವರೇ ಈಗ ಒಂದೇ ಸತಿ ನಮಗೆ ಫೀಸ್ ಅದಿದು ಹೊರೆ ಅನ್ನಿಸ್ತೈತಿ ಆಮೇಲೆ ಇವರು ಶಾಲೆಗೆ ನಾವು ನಮ್ಮ ಇರೋದೇ ಒಬ್ಬೊಬ್ರು ಇರ್ತಾರೆ ಮಕ್ಕಳು ನಾವ್ ಹೆಂಗೆ ಅವ್ರಿಗೆ ನಾವು ಯಾ ಇದ್ರ ತರ ಇದನ್ ಮಾಡಿ ಕಳಿಸ್ಬೋದಂತ ಪೋಷಕರಿದ್ದಾರೆ ಅವ್ರು ಹೇಳ್ತಾರೆ ನೋಡಿ ಅಂದ್ರೆ ಅವ್ರದ್ದು ಚಿಕ್ಕ ಚಿಕ್ಕ ಮಕ್ಕಳು ನೀವು ಅಟ್ ಲೀಸ್ಟ್ ಕಾಲೇಜ್ ಹೋಗ್ತಾರೆ ನಿಮ್ ಮನೇಲಿ ಅಂತಂದ್ರಿ ಪೂರ್ಣಿಮಾ ಅವರೇ ನೀವು ಇವ್ರಿಗೆ ಧೈರ್ಯ ತುಂಬೇಕು ಈಗ ಪ್ರಕಾಶ್ ಅವ್ರಿಗೆ ಖಂಡಿತ ಕೇಳಿಸ್ಕೊಂಡೆ ನೀವ್ ಹೇಳಿರೋದನ್ನ ನಾನು ಮಕ್ಕಳಿಗೆ ನೀವು ಹೇಳಿದ್ರೆ ನೋಡಿ ಇವಾಗ ಸರ್ ನಾವ್ ಇನ್ನೊಂದ್ ದೃಷ್ಟಿಲಿ ಯೋಚನೆ ಮಾಡ್ಬೇಕು ಒಂದೂವರೆ ವರ್ಷದಿಂದ ಮಕ್ಕಳು ಮನೇಲೇ ಕೂತ್ಕೊಂಡಿದ್ದಾರೆ ನಾವು ಪೋಷಕರು ಪಾಲಕರು ನಾವು ಮಕ್ಕಳಿಗೆ ಧೈರ್ಯ ತುಂಬಿದ್ರೆ ಅವ್ರು ಧೈರ್ಯ ತೋರಿಸ್ತಾರೆ ನಾವು ಅವ್ರ ಕನ್ನಡಿ ಅವರು ನಮ್ಮ ಕನ್ನಡಿ ನಾವು ಅವರಿಗೆ ಹೆದರಿಕೆ ತುಂಬಿದ್ರೆ ಅವರು ನಮ್ಗೆ ವಾಪಸ್ ಹೆದರಿಕೆನೆ ತೋರಿಸ್ತಾರೆ ಹಾಗಾಗಿ ಈಗಿನ ಸಂದರ್ಭನ ನೋಡ್ಕೊಂಡು ನಾವು ಅವ್ರಿಗೆ ಧೈರ್ಯ ತುಂಬಿದ್ರೆ ಎಲ್ಲಾನು ಸರಿ ಹೋಗತ್ತೆ ಸರ್ ಅದ್ರಲ್ಲಿ ನಾನ್ ಹೇಳ್ಬಲ್ಲೆ ನಾವು ಧೈರ್ಯ ತಗೊಳ್ಬೇಕು ಎಲ್ಲಾ ಕೋವಿಡ್ ಗೆ ನಾವೇನೇನ್ ಕೊರೋನಾಕ್ಕೆ ಈಗ ನಾವ್ ಏನೇನು ಇದ್ರನ್ನ ತಗೊಳ್ಬೇಕಲ್ಲ ಪ್ರೋಟೋಕಾಲ್ಸ್ ಅಂದ್ರೆ ಏನ್ ಹೇಳ್ತಾರೆ ಏನೇನು ವಿಶೇಷ ಕಾಳಜಿ ತಗೊಳ್ಬೇಕಲ್ಲ ಆ ಕಾಳಜಿಯನ್ನ ತಗೊಂಡು ಮುಂದುವರೆದ್ರೆ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ಸರ್ ನಿಮ್ಮ ಮಕ್ಕಳು ಅಭ್ಯಾಸನೂ ಕಲಿತಾರೆ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಡೆವಲಪ್ಮೆಂಟು ಆಗತ್ತೆ ಆರೋಗ್ಯದ ಬಗ್ಗೆನೂ ಏನೂ ಕಾಳಜಿ ಪಡೋ ಹಾಗಿಲ್ಲ ಅಂತ ನನ್ನ ಭಾವನೆ ನನಗಂತೋದಾಗೆ ಫೈನ್ ಪ್ರಕಾಶ್ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ ಡಾಕ್ಟರ್ ಸುಪ್ರೀತ್ ಅವರೇ ಈಗ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ತುಂಬಾ ಜನ ಯಾವ ತರ ಅಂದ್ರೆ ಮಕ್ಕಳಿಗೋಸ್ಕರನೇ ದುಡಿತಾ ಇದ್ರು ಕೂಡ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಅವ್ರ ಹತ್ರ ಏನು ಅವ್ರ ಲೈಫ್ ಸ್ಟೈಲ್ ತುಂಬಾ ಬ್ಯುಸಿ ಆಗಿರುತ್ತೆ ಟೈಮ್ ಕೊಡೋದಿಲ್ಲ ಬಟ್ ಈ ಟೈಮ್ನಲ್ಲಿ ಅವರಿಗೆ ಟೈಮ್ ಕೊಡಬೇಕು ಅವ್ರ ನಿಗಾ ಇಡಬೇಕಾಗತ್ತೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಿಮ್ಮ ಹತ್ರ ನಾನು ಚರ್ಚೆಯನ್ನ ಮಾಡ್ತೀನಿ ಮೋಹನ್ ಅಂತ ಒಬ್ರು ಕಾಲರ್ ಆಡಿದ್ದಾರೆ ಮಾತನಾಡಿಸ್ಬೋಣ ಮೋಹನ್ ಅವರೇ ನಮಸ್ತೆ ಪ್ರಶ್ನೆ ಕೇಳೋದಿದ್ಯಾ ಅಥವಾ ಏನಾದ್ರೂ ಸಜೆಷನ್ ಕೊಡೋದಿದ್ಯಾ ಸರ್ ಪ್ರಶ್ನೆ ಕೇಳೋದಿತ್ತು ಕೇಳಿ ಈಗ ಮಕ್ಕಳಿಗೆ ಈ ಕೊರೋನಾ ವೈರಸ್ ಬಗ್ಗೆ ಅವೇರ್ನೆಸ್ ಈಗ ದೊಡ್ಡ ದೊಡ್ಡವರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಅವೇರ್ನೆಸ್ ಇಲ್ಲ ಈ ಕೆಮ್ಮಿದ್ರೆ ಆಗ್ಲಿ ಆಕ್ಷಿ ಮಾಡಿದ್ರೆ ಆಗ್ಲಿ 1 ಗಂಟೆ 3 ಗಂಟೆ ಗಾಳಿ ವೈರಸ್ ನೆಲ್ಲ ಇರುತ್ತೆ ಅಂತ ಅದರ ಜೊತೆಗೆ ಈ ಕ್ವಾರಂಟೈನ್ ಆಗಿರೋರು ಕೂಡ ಸೀಲ್ ಹಾಕಿದ್ಮೇಲೂ ಕೂಡ ದೊಡ್ಡವರು ಏನಿದ್ರು ಹೊರಗಡೆ ಎಲ್ಲ ಪಬ್ಲಿಕ್ ಆಗಿ ಓಡಾಡ್ತಿದ್ದಂತ ನಿರ್ದೇಶನ ಜಾಸ್ತಿ ನೋಡಿದೀವಿ ತಮ್ಮ ಮೀಡಿಯಾದಲ್ಲಿ ಹಂಗಿದ್ದಾಗ ಇದಕ್ಕೆಲ್ಲ ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ಬೋದು ಅಡಲ್ಟ್ಸೇ ಬಿಹೇವ್ ಮಾಡಲ್ಲ ಸರಿಯಾಗಿ ಮಕ್ಕಳು ಪಾಪ ಅವ್ರಿಗೆ ಏನು ಈ ವಯಸ್ಸಲ್ಲಿ ಏನ್ ಗೊತ್ತಿರುತ್ತೆ ಸೀರಿಯಸ್ನೆಸ್ ಏನ್ ಅರ್ಥ ಆಗಿರುತ್ತೆ ಆಮೇಲೆ ಈ ತರ ಓಡಾಡುವಂತ ಅಡಲ್ಟ್ಸ್ ಏನ್ ಪನಿಷ್ಮೆಂಟ್ ಕೊಡ್ಬೋದು ಸೀರಿಯಸ್ ತೆಗೆದ್ರೆ ಆಕ್ಷನ್ ತಗೊಂಡ್ರೆ ಸರ್ಕಾರದ ಕಡೆಯಿಂದ ಮುಂದುವರಿಸಬಹುದು ಮೇಡಮ್
ಅಂದ್ರೆ ದೊಡ್ಡವರಿಗೆ ಮೋಹನ್ ಅವರೇ ನೀವು ಕೇಳಿದ ಪ್ರಶ್ನೆಗೆ ನನಗೆ ಉತ್ತರ ಹೊಳಿತಿರೋದು, ದೊಡ್ಡವರಿಗೆ ತೀರಾ ತಿಳುವಳಿಕೆ ಜಾಸ್ತಿ ಆಗಿರೋದ್ರಿಂದ ಅವ್ರು ಇದನ್ನ ಫಾಲೋ ಮಾಡ್ತಿಲ್ಲ. ನಾನೇ ತುಂಬಾ ಜನ ಮಕ್ಕಳನ್ನ ನೋಡಿದೀನಿ, ಮಾಸ್ಕ್ ಅಕಸ್ಮಾತ್ ಪೇರೆಂಟ್ಸ್ ಮರೆತ್ರು ಮನೆಯಿಂದ ಹೊರಡೋ ಟೈಮಲ್ಲಿ ಮಕ್ಕಳೇ ಕೇಳ್ತಾರೆ ಈಗ ನನ್ ಮಾಸ್ಕ್ ಕೊಡಿ ಅಂತ. ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ಅರ್ಥ ಆಗಿದೆ ಮಕ್ಕಳಿಗೆ ಇವಾಗ. ಆ ದೊಡ್ಡವ್ರಿಗೆ ಅದ್ ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ, ಅವ್ರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಬಟ್ ಮಕ್ಕಳ ಆ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡ್ತಿಲ್ಲ ನನ್ ಪ್ರಕಾರ. ಏನಂತೀರಾ ಡಾಕ್ಟರ್ ಸುಪ್ರೀತ್? ಎಸ್, ಅವರು ಕೇಳಿದಂತ ಪ್ರಶ್ನೆ ಸೂಕ್ತವಾದಂತ ಪ್ರಶ್ನೆ, ಮತ್ತೆ ನೀವು ಅದಕ್ಕೆ ಆ ಉತ್ತರವೂ ಸೂಕ್ತವಾದದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಸಾಮಾಜಿಕವಾಗಿ ನಾವೆಲ್ಲ ನಾಗರಿಕರು ಕೂಡ ಪ್ರಜ್ಞಾವಂತ ನಾಗರಿಕರು ಅಂತ ನಾವೇನ್ ಹೇಳ್ಕೊತೀವಿ, ಆ ಪ್ರಜ್ಞಾವಂತಿಕೆಯನ್ನ ಮಕ್ಕಳಲ್ಲೂ ಕೂಡ ಮೂಡಿಸ್ಬೇಕು. ಮತ್ತೆ ಮಕ್ಕಳಲ್ಲಿ ನಾವು ಆ ಪ್ರಜ್ಞಾವಂತತೆಯನ್ನ ನಾವು ಮೂಡಿಸ್ಲಿಲ್ಲ ಅಂತಂದ್ರೆ ಈಗೇನು ಮೂರನೇ ಅಲೆ ಬರುತ್ತೆ ಅದು ಇದು ಅಂತೆಲ್ಲ ಏನ್ ಹೇಳ್ತಾ ಇದ್ದಾರೆ, ಆ ಮೂರನೇ ಅಲೆ ಯಾರಿಂದ ಬರುತ್ತೆ? ನಮ್ಮಂತ ದೊಡ್ಡವರಿಂದಾನೆ, ನಮ್ಮ ಏನು ನಿರ್ಲಕ್ಷ್ಯತನದಿಂದಾನೆ ಬರೋದೇ ಹೊರತು ನಾವು ಈ ಸಮಾಜದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮಕ್ಕಳಿಗಾಗಿ ನಾವು ಈಗ ನಾವು ಮಕ್ಕಳಿಗಾಗಿ ದುಡಿಬೇಕು, ಎಲ್ಲವನ್ನು ಮಾಡ್ಬೇಕು. ಅದೇ ರೀತಿಯಲ್ಲಿ ಈ ಸಮಾಜದ ಎಲ್ಲ ಮಕ್ಕಳಿಗೂ ಕೂಡ ಅಣುವು ಮಾಡ್ಕೊಡೋ ರೀತಿಯಲ್ಲಿ ನಾವು ಕೂಡ ನಡ್ಕೊಳ್ತಾ ಬಂದ್ರೆ, ಈಗ ನೋಡಿ ಐ ಕೀಪ್ ಗೋಯಿಂಗ್ ಫಾರ್ ಲಾಟ್ ಆಫ್ ಅದರ್ ಕಂಟ್ರೀಸ್, ಅಲ್ಲಿ ಎಲ್ಲೋ ಒಂದ್ ಕಡೆ ಮಾರ್ಚ್ ಮತ್ತು ಏಪ್ರಿಲ್ ನಾನು ಹೊರ ದೇಶದಲ್ಲಿ ಇದ್ದೆ. ಅವತ್ತಿನ ದಿವಸ ಆಗ ನಾನು ಅಲ್ಲೂ ನೋಡ್ತಾ ಇದ್ದೆ ಎಷ್ಟೋ ಕಡೆ ಆಲ್ರೆಡಿ ಹೊರದೇಶಗಳಲ್ಲಿ ಈ ಶಿಕ್ಷಣದ ವ್ಯವಸ್ಥೆಯಿಂದ ಮಕ್ಕಳು ವಂಚಿತರಾಗಬಾರ್ದು ಅಂತ ಹೇಳಿ ಅಲ್ಲೆಲ್ಲ ಹೈಬ್ರಿಡ್ ವೆರೈಟಿ ನಲ್ಲಿ ಕ್ಲಾಸಸ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಬೋತ್ ಆಫ್ಲೈನ್ ಅಂಡ್ ಆನ್ಲೈನ್. ಅಲ್ಲಿ ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಲಿಫ್ಟ್ ನಲ್ಲಿ 4 ಜನ ಬಿಟ್ಟು ಇನ್ಯಾರು ಹೋಗಬಾರ್ದು ಅಂತ ಹೇಳಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲೂ ಏನಾದ್ರೂ ಒಂದ್ ಎಲ್ಲ ಕಡೆನೂ ಈಗ ಅವ್ರು ಯಾರೋ ಪಾಲಕ ಪೋಷಕರು ಹೇಳಿದಾಗೆ ಒಂದ್ ರೂಲ್ಸ್ ಅಂಡ್ ನಾರ್ಮ್ಸ್ ಅನ್ನ ನಾವು ಮಾಡ್ತಾ ಬಂದಾಗ ಆ ರೂಲ್ಸ್ ಅಂಡ್ ನಾರ್ಮ್ಸ್ ಅನ್ನ ನಾವು ಕೂಡ ಸಾಮಾಜಿಕವಾಗಿ ಅದನ್ನ ಫಾಲೋ ಮಾಡುವಂತ ಪ್ರಜ್ಞಾವಂತ ನಾಗರಿಕರು ಆಗ್ಬೇಕು. ಅಲ್ಲಿ 4 ಜನ ಹಾಕಿದ್ದಾರೆ ಅಂತಂದ್ರೆ ಲಿಫ್ಟ್ ಒಳಗೆ ನಾವು 40 ಜನ ನುಗ್ತೀವಿ ಅಂತಂದ್ರೆ ನಿಜವಾಗ್ಲೂ ನೋಬಡಿ ಕ್ಯಾನ್ ಹೆಲ್ಪ್ ಔಟ್. ಎಲ್ಲದಕ್ಕೂ ಕೂಡ ಸರ್ಕಾರವನ್ನ ಬೈಕೊಂಡು ಕುತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಪಾತ್ರ ಏನು, ಹಿರಿಯರಾಗಿ ದೊಡ್ಡವರಾಗಿ ನಮ್ಮ ಪಾತ್ರ ಏನು ಅನ್ನೋದನ್ನ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ಸಮಾಜದ ಎಲ್ಲ ವರ್ಗದ ವ್ಯಕ್ತಿಗಳು ಕೂಡ ನಾವು ಕೈ ಜೋಡಿಸ್ಬೇಕಾದ್ರೆ ನಿಜವಾಗ್ಲೂ ಮಕ್ಕಳಿಗೆ ಮೂರನೇ ಅಲೆಯ ತಟ್ಟದೇ ಇರೋ ರೀತಿಯಲ್ಲಿ ಹೊಸಳ ಹತ್ರ ಏನ್ ನಿಂತಿದೆ ಅಂತ ಹೇಳ್ತಾ ಇದ್ದೀರಿ, ಹೊಸಲಿಂದ ಆಚೆ ಅಲ್ಲ ಊರಿಂದ ಆಚೆಗೆ ಹಾಕಬಹುದು. ಆದ್ರೆ ಎಲ್ಲರೂ ಕೂಡ ಕೋಆಪರೇಟ್ ಮಾಡ್ಬೇಕಾಗತ್ತೆ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಮಾತಾಡ್ಸೋಣ. ಫ್ರಾನ್ಸಿಸ್ ಲೋಬೋ ಅಂತ. ಫ್ರಾನ್ಸಿಸ್ ಲೋಬೋ ಅವರೇ ನಮಸ್ತೆ. ಪ್ರಶ್ನೆ ಕೇಳೋದಿದೆಯಾ ಅಥವಾ ಏನಾದ್ರೂ ಸಲಹೆ ಕೊಡೋದಿದೆಯಾ? ಇಲ್ಲ, ಪ್ರಶ್ನೆ ಕೇಳೋದಿದೆ. ಹಾ ಹೇಳಿ. ಈಗ ಮೂರನೇ ಅಲೆ ಬರೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದೀರಾ, ಇದು ಹೆಂಗೆ ಕನ್ಫರ್ಮ್ ಅಂತ ಹೇಳ್ತೀರಾ ಅಂತ? ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರೋದ ಇಲ್ಲ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದು ಅಂತ? ಬಹುಶಃ ಕೊರೋನಾ ಬಂದ ಮೇಲೆ ಅದರ ಎಕ್ಸ್ಪರ್ಟ್ ಗಳ ಬಗ್ಗೆ ಟಿವಿಲಿ ನಾವು ತೋರಿಸ್ತಾನೆ ಇರ್ತೀವಿ, ನೀವು ಅದನ್ನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಅಂದ್ರೆ ಮೂರನೇ ಅಲೆ ಈಗ ಯಾವಾಗ ಬರುತ್ತೆ ಅಂತ ಒಂದು ನಿರೀಕ್ಷೆಯನ್ನ ಹೇಳ್ತಾ ಇದಾರೆ ಡಾಕ್ಟರ್ಸ್ ಇರ್ಬೋದು, ಅಥವಾ ಕೊರೋನಾ ಬಂದ ಮೇಲೆ ಆ ವೈರಸ್ ಗೆ ಅಂತಾನೆ ಒಂದಿಷ್ಟು ಜನ ಎಕ್ಸ್ಪರ್ಟ್ ಗಳಿದ್ದಾರೆ, ಅವ್ರು ಪ್ರಿಡಿಕ್ಟ್ ಮಾಡಿರೋದು. ಇಲ್ಲ ಇಲ್ಲ, ಆಕ್ಚುಲಿ ಬರೋದು ಕನ್ಫರ್ಮ್ ಅಂತ ಇದ್ರೆ ಸ್ಕೂಲ್ ಓಪನ್ ಮಾಡೋ ಅನಿವಾರ್ಯತೆ ಏನಿದೆ ಅಂತ? ಬಟ್ ನೋಡಿ ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆ, ನಿಮ್ ಕಣ್ಣೆದುರಿಗೆ ನೀವು ನೋಡಿದಿರಾ, ನಮ್ ಎಕ್ಸ್ಪೀರಿಯನ್ಸ್ ನಾವು ನೋಡಿದೀವಿ. ನೋಡಿ ಎಷ್ಟೋ ಜನಕ್ಕೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಎಷ್ಟೋ ಜನರಿಗೆ ಫಿನಾನ್ಷಿಯಲ್ ಕಂಡೀಷನ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಸರ್ಕಾರನು ಅಲ್ವಾ? ಸರ್ಕಾರನೇ ತೀರ್ಮಾನ ಮಾಡ್ಬೇಕಾಗಿರೋದಲ್ಲ? ಅದೇ ಸರ್ಕಾರ ತೀರ್ಮಾನ ಮಾಡಿ, ಒಂದು ಮಗುವಿನ ಬಗ್ಗೆ ಅವ್ರ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಏನು ತೊಂದರೆ ಆಗೋದಿರೋ ತೀರ್ಮಾನ ಮಾಡ್ಲಿಕ್ಕೋಸ್ಕರ ಸರ್ಕಾರ ಇರೋದು. ಕರೆಕ್ಟ್. ಈಗ ಫೈನಾನ್ಷಿಯಲ್ ನೋಡಿದಾಗ್ಲೂ ಸಮಸ್ಯೆಗಳು ತುಂಬಾ ಆಗ್ತಾ ಇದೆಯಲ್ಲ ಬೇರೆ ಬೇರೆ ವರ್ಗದವ್ರಿಗೆ. ಬರೀ ಫೈನಾನ್ಷಿಯಲ್ ಮಾತ್ರ ನೋಡಕ್ ಆಗಲ್ಲ, ಮಕ್ಕಳು ಎಲ್ಲಸ ನೋಡ್ಬೇಕಲ್ಲ. ಇವತ್ತಿನ ಮಕ್ಕಳು ನಾಳೆ ಏನಾಯ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಮಿಸ್ಟರ್ ಫ್ರಾನ್ಸಿಸ್, ಸಮಾಜದಲ್ಲಿ ಇವತ್ ಶಾಲೆಗಳನ್ನ ಓಪನ್ ಮಾಡಿ ಅಂದ್ರೆ ಏಕಾಏಕಿ ಓಪನ್ ಮಾಡೋದು ಅಂತ ಯಾರು ಸಲಹೆಯನ್ನ ಕೊಟ್ಟಿಲ್ಲ. ಯಾವ ತರ ಅಂತಂದ್ರೆ ಪಾಳಿ ಪದ್ಧತಿಯಲ್ಲಿ ವಾರಕ್ಕೊಮ್ಮೆ ಆದ್ರೂ ಆ ಮಕ್ಕಳ ಭಾವನೆಗಳಿಗೋಸ್ಕರ ಸ್ಪಂದಿಸ್ಲಿಕ್ಕೋಸ್ಕರ ಮಾತ್ರ ಶಾಲೆಗಳನ್ನ ಓಪನ್ ಮಾಡಿ ಅಂತಿರೋದೇ ಹೊರತು ಏಕಾಏಕಿ ಮೊದಲಿನ ರೀತಿಯಲ್ಲಿ ಆಗ್ಬೇಕು ಅಂತಂದ್ರೆ ಖಂಡಿತ ಇನ್ನೂ 6 ತಿಂಗಳುಗಳಾಗಬಹುದು. ಆದರೆ ಏಕಾಏಕಿ ಮಾಡಿದಿರ ಮಕ್ಕಳ ಭಾವನಾತ್ಮಕ ಸಂಬಂಧಗಳಿಗೆ. ಫ್ರಾನ್ಸಿಸ್ ಲೋಬೋ ಲೈನ್ ಅಲ್ಲಿ ಇದ್ರೆ ನೀವು ಸ್ಟೂಡೆಂಟ್ ಪೇರೆಂಟ್ ಏನ್ ಸರ್? ಇಲ್ಲ ಇಲ್ಲ, ನಾನು ಆಕ್ಚುಲಿ ನಾನು ಡಿಪ್ಲೊಮಾ ಸ್ಟೂಡೆಂಟ್, ನಾನು ಬ್ಯಾಂಗ್ಳೂರು.
ಅಂದ್ರೆ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಲ್ವಾ ಈಗ? ಆಕ್ಚುಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಕೂರ್ಗ್ ಅಲ್ಲಿ ಇದ್ದೆ ಲಾಸ್ಟ್ ಮಂತ್. ಫೈನ್, ನಿಮ್ಗೆ ಅರ್ಥ ಆಗ್ತಿದ್ಯಾ ನೀಟ್ ಆಗಿ ಆನ್ಲೈನ್ ಕ್ಲಾಸ್? ಓಕೆ ಓಕೆ. ಎಲ್ಲಿಂದ? ನಮ್ಮ ಊರಲ್ಲಿ ನೆಟ್ವರ್ಕ್ ಇಲ್ಲ. ಹಾ ನೋಡಿ, ಇಂತ ಸಮಸ್ಯೆನು ತುಂಬಾ ಕಡೆ ಆಗ್ತಿದೆ. ಅದು ಈ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನೀವ್ ಹೇಳ್ದಂಗೆ ಕೂರ್ಗ್ ಭಾಗ ಇರ್ಬೋದು, ಕರಾವಳಿ ಭಾಗ, ಮಲ್ನಾಡ್ ಭಾಗ, ಅಲ್ಲೆಲ್ಲ ಪಾಪ ಗುಡ್ಡಗಾಡ್ ಪ್ರದೇಶಕ್ಕೆ ಹೋಗಿ ಛತ್ರಿ ಇಟ್ಕೊಂಡು ಪೇರೆಂಟ್ಸ್ ಹೋಗ್ತಾ ಇದಾರೆ, ಅಲ್ಲೆಲ್ಲ ಒಂಥರ ಶೆಡ್ ತರ ಮಾಡ್ಕೊಂಡಿದ್ದಾರೆ, ಅಂತದೆಲ್ಲ ಸಮಸ್ಯೆ ಆಗ್ತಿದೆ. ಸರ್ ಹೇಳ್ದಂಗೆ ಒಂದೇ ಸರಿ ಎಲ್ಲರನ್ನು ಸ್ಕೂಲಿಗೆ ಕರೆಸಿದ್ರೆ ಪ್ರಾಬ್ಲಮ್ ಆಗುತ್ತೆ ನಿಜ. ಈಗ ಹಂತ ಹಂತವಾಗಿ ಈಗ ನಿಮ್ಗೆ ನೋಡಿ ಆ ನಾಲ್ಕು ಗೋಡೆ ಮಧ್ಯನೇ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿ ಒಂಥರ ತಲೆ ಚಿಟ್ಟಿಡ್ದಂಗೆ ಆಗ್ತಾ ಇಲ್ವಾ? ಬಟ್ ಏನಂದ್ರೆ ಈಗ ವೀಕ್ಲಿ ಒನ್ಸ್ ಓಪನ್ ಮಾಡಿದ್ರು ಅವತ್ತು ಕೊರೋನಾ ಹರಡಲ್ಲ ಅನ್ನೋ ಗ್ಯಾರಂಟಿ ಯಾರಿಗೆ? ಈ ತರ ವಾದ ಮಾಡ್ತಾ ಹೋದ್ರೆ ಮನೆಯಿಂದ ಯಾರು ಹೊರಗಡೆ ಬರಂಗೆ ಇಲ್ಲ. ಫ್ರಾನ್ಸಿಸ್ ಲೋಬೋ ಅವರೇ, ನಿಮ್ ವಾದ ನೋಡ್ತಾ ಹೋದ್ರೆ ಆದ್ರೆ ತಡ್ಕೋಬಹುದು. ಈ ಸಣ್ಣ ಮಕ್ಕಳಿಗಾದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಅದೇ ಈಗ ಸಣ್ಣ ಮಗು ಸ್ಕೂಲ್ 5ನೇ ಕ್ಲಾಸ್ ಹೋಗೋ ಮಗುಗೆ ಏನಾದ್ರೂ ಆದ್ರೆ ಅಲ್ಲ, ಈಗ ನಮ್ ಕಾಳಜಿ ನಮ್ಗೆ ಅರ್ಥ ಆಗುತ್ತೆ. ತುಂಬಾ ಜನ ಪೇರೆಂಟ್ಸ್ ಕೂಡ ಅದನ್ನೇ ಹೇಳ್ತಿರೋದು. ಎಸ್ ಪೂರ್ಣಿಮಾ ಭಟ್ ಅವರೇ, ಕಂಟಿನ್ಯೂ ಮಾಡಿ ಮೇಡಮ್. ಒಂದನೇ ಅಲೆಯಲ್ಲಿ ಫ್ರಾನ್ಸಿಸ್ ಅವರೇ, ಒಂದನೇ ಅಲೆಯಲ್ಲಿ ಎರಡನೇ ಅಲೆಯಲ್ಲಿ ಸಣ್ಣ ಮಕ್ಕಳಿಗೆ ಅಷ್ಟೊಂದು ತೊಂದರೆ ಆಗಿದ್ದಿಲ್ವಲ್ಲ. ಈಗ ಈಗ ಯಾವ ಕೊರೋನಾ ಎಕ್ಸ್ಪರ್ಟ್ ಆದ್ರು, ಯಾವ ಕೋವಿಡ್ ಎಕ್ಸ್ಪರ್ಟ್ ಆದ್ರೂನು ಅವ್ರ ಕೈಯಲ್ಲಿ ಡೇಟಾ ಅನ್ನೋದಿಲ್ಲ. ಮೂರನೇ ಅಲೆ ಬಂದ್ರೆ ಒಂದ್ ವಾರದಲ್ಲಿ ಇಷ್ಟು ಮಕ್ಕಳಿಗೆ ಅದು ಅಫೆಕ್ಟ್ ಆಗ್ಬಹುದು, ಅಷ್ಟು ಮಕ್ಕಳು ಹೋಗ್ಬಹುದು ಅನ್ನೋ ಬಗ್ಗೆ ಯಾವ ಇದು ಇಲ್ಲ, ಡೇಟಾನು ಇಲ್ಲ. ಎಲ್ಲಾನು ಲರ್ನಿಂಗ್ ಪ್ರೋಸೆಸ್ ನಲ್ಲೇ ಇದೀವಿ. ಈ ಒಂದೂವರೆ ವರ್ಷದಲ್ಲಿ ನಾವೇನ್ ಕಲ್ತಿದೀವಿ ಅನ್ನೋದು ನೋಡ್ಬಿಟ್ಟು ಅದ್ರನ್ನೆಲ್ಲ ನಮ್ಮಲ್ಲಿ ಅಳವಡಿಸ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಿರೋದು. ಮತ್ತೆ ನನಗೂ ಪ್ರಿಡಿಕ್ಷನ್ ಅಷ್ಟೇ ಹೇಳ್ತಾರೆ ಹೊರತು ಎಕ್ಸಾಕ್ಟ್ ಆಗಿ ಹಿಂಗೆ ಆಗತ್ತೆ ಅಂತ ಹೇಳಲ್ಲ. ಎಲ್ಲ ನಮ್ ಕೈಯಲ್ಲೇ ಇರೋದು, ಅದನ್ನ ಕಂಟ್ರೋಲ್ ಮಾಡ್ಬೇಕಾ ಅಥವಾ ಜಾಸ್ತಿ ಸ್ಪ್ರೆಡ್ ಮಾಡಕ್ ಬಿಡಬೇಕಾ, ನಮ್ ಕೈಯಲ್ಲೇ ಇರೋದು. ಚರ್ಚೆಯನ್ನ ಮುಂದುವರಿಸ್ತೀನಿ, ನಿಮಗೂ ಕಾಲ್ ಮಾಡಿ ಪ್ರಶ್ನೆ ಕೇಳೋದಕ್ಕೆ ಅಥವಾ ಸಜೆಷನ್ಸ್ ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ